ಹೌದು ಸರ್, ದಿಶಾ ಮೀಟಿಂಗ್ ಆಯಿತು, ತುಂಬ ಚೆನ್ನಾಗಾಯ್ತು. ಇವತ್ತು ಎಲ್ಲ ಅಧಿಕಾರಿಗಳನ್ನ ಒಂದು ರಿವ್ಯೂಸ್ ಮಾಡಿ, ಯಾವ ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಫಂಡ್ ಬರ್ತಾ ಇದೆ, ಸ್ಟೇಟ್ ಗೌರ್ಮೆಂಟಿಂದಕ್ಕಿಂತ ಸೆಂಟ್ರಲ್ ಗೌರ್ಮೆಂಟೇ ಜಾಸ್ತಿ ಬರ್ತಾ ಇದೆ, ಪ್ರಚಾರಕ್ಕೆ ಸ್ವಲ್ಪ ಒತ್ಕೊಡಿ ಅಂತ ಹೇಳ್ತಾ ಯಾವ್ಯಾವ ಡಿಪಾರ್ಟ್ಮೆಂಟ್ ಏನು ಬರ್ತದೆ ಅಂತ ಎಲ್ಲ ರಿವ್ಯೂಸ್ ಮಾಡಿ ಇವತ್ತು ಸಕ್ಸಸ್ ಮೀಟಿಂಗ್ ಮಾಡಿ ಇವತ್ತು ಬಂದಿದ್ದೀವಿ. ಖಂಡಿತವಾಗ್ಲೂ ಒಂದು ಅಭಿವೃದ್ಧಿ ಕಡೆ ಮಡಬಾಗಲು ತಲು ತಗೊಂಡು ಹೋಗ್ಲಿಕ್ಕೆ ನನ್ನ ಶತಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವು ಇರಲಿಲ್ಲ ಎತ್ತಿನಹೊಳೆ ಪ್ರಾಜೆಕ್ಟ್ ಅಲ್ಲಿ ಹಾಸನದಲ್ಲಿ ಉದ್ಘಾಟನೆ ಅದು ಪ್ರಾರಂಭ ಆಗಿದ್ದೆ, ಅದು ಮತ್ತು ಚಿಕ್ಕಬಳ್ಳ ಇಲ್ಲಿ ಇನ್ನೂ ಅದು ತಲುಪಿಲ್ಲ. ಬಹುಶಃ ಎತ್ತಿನಹೊಳೆ ಕೋಲಾರಕ್ಕೆ ಬರಬೇಕಾದ್ರೆ ಬಹುಶಃ ನನ್ನ ಮಗ ಶಾಸಕನಾಗಬೇಕು ಅನ್ನೋ ಭ್ರಮೆ ನನಗೂ ಇದೆ. ಬಹುಶಃ ನನ್ನ ಮಗ ಶಾಸಕನಾದ ಮೇಲೆ ಎತ್ತಿನಹೊಳೆ ಇಲ್ಲಿ ಬರೋ ಚಾನ್ಸಸ್ಸು ಇದೆ, ಅದು ಅದಂತೂ ಕನ್ಫರ್ಮ್. ನಾನು ಎಸ್ ಎಲ್ ಸಿಲಿ ಇದ್ದಾಗ ಪಿ ಯು ಸಿಲಿದ್ದಾಗ ಎತ್ತಿನಹೊಳೆ ಸ್ಟಾರ್ಟ್ ಆಯಿತು, ನಾನು ಶಾಸಕನಾಗ್ಬಿಟ್ಟಿದ್ದೀನಿ. ಬಹುಶಃ ಮುಂದಿನ ಭವಿಷ್ಯದ ನನ್ನ ಮಗನೇ ನಾವು ಶಾಸಕನಾಗಬೇಕಂತ ಹಣ ಬರ ಇದ್ರೆ ಬಹುಶಃ ಅದಾಗ್ಬೋದು ಅಂತ. ಇದೆಲ್ಲ ಬರೀ ಗಿಮಿಕ್ ಸ್ಕೀಮ್ಗಳು ಅಂದರೆ ನನ್ನ ದೇವಸ್ಥಾನದಲ್ಲಿ ಹೇಳಬಾರ್ದು ರಾಜಕಾರಣ, ಇವೆಲ್ಲ ಗಿಮಿಕ್ ಸ್ಕೀಮ್ಗಳು. ಇನ್ನೂ ಸಕಲೇಶ್ವರ ನೀರು ದಾಟಿಲ್ಲ, ಆಗಲೇ ಹಾಸನದಲ್ಲಿ ಗಿಮಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಮೊದಲಿಂದನೂ ಸ್ಟಾರ್ಟ್ ಆಗಿದೆ ಅದೆಲ್ಲ. ಈಗ ನನ್ನ ಹಣೆಬರ ಏನಂತ ಗೊತ್ತಿಲ್ಲ, ಅದೆಲ್ಲ ಹಣೆಬರ ಗೊತ್ತಿಲ್ಲ. ಈ ಕರ್ನಾಟಕದಿಂದ ಗ್ಯಾರಂಟಿಗಳು ಅಮೆರಿಕಕ್ಕೂ ಸ್ಟಾರ್ಟ್ ಆಗಿದೆ. ಈಗ ಡಿಸೆಂಬರ್ ಎಲೆಕ್ಷನ್ ಇದೆ, ಕಮಲಾ ಹ್ಯಾರಿಸ್ ಅನೌನ್ಸ್ ಮಾಡಿದ್ದಾಳೆ ಅದೆಲ್ಲ. ನನಗೆ ಗೆಲ್ಸಿದ್ರೆ ಪ್ರತಿ ಕಟ್ಟೋ ಮನೆಗೆ $25,000 ಫ್ರೀ ಕೊಡ್ತೀನಿ ಅಂತ ಅಲ್ಲೂ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿನ ಗಾಳಿ ಅಮೆರಿಕ ಕೂಡ ತಟ್ಬಿಟ್ಟಿದೆ ಇವಾಗ. ಹೌದು, ಏನೋ ಗೊತ್ತಿಲ್ಲ, ಕಮಲಾ ಹ್ಯಾರಿಸ್ ಅನ್ನು ಏನು ಟ್ರಂಪ್ ಮೇಲೆ ನಿಂತಿದ್ರಲ್ಲ ಅಮೌಂಟ್ ಅನೌನ್ಸ್ ಮಾಡಿದ್ದಾರೆ. ಏನೌನ್ಸ್ ಮಾಡಿದ್ದಾರೆ ಅಂತಂದ್ರೆ, ನಾನು ಗೆದ್ದ ತಕ್ಷಣನೇ ಯಾರು ಮನೆ ಕಟ್ಕೊಂಡ್ರೆ ಮನೆ ಕಟ್ಟೋರಿಗೆಲ್ಲ $25,000 ಫ್ರೀ ಕೊಡ್ತೀನಿ ಅಂತ. ಈ ಫ್ರೀ ಫ್ರೀ ಅನ್ನೋದು ಪ್ರಪಂಚಕ್ಕೆ ಹೊರಟೋಗಿದೆ. ಬಹುಶಃ ಈ ಗಾಳಿ ಕರ್ನಾಟಕದ ಗಾಳಿ ಈ ಅಮೆರಿಕ ಕೂಡ ತಗಲಿದೆ ಅಂತ ನನಗೆ ಭಾವನೆ ಇದೆ. ನಿಮ್ಮಲ್ಲಿ ಒಂದು ವಿಶೇಷ ಮನವಿ, ನಾನು ಗ್ರಾಮದ ಒಂದು ಸದಸ್ಯನಾಗಿ ದಯಮಾಡಿ ಆ ರಸ್ತೆಯನ್ನ ಒಂದು ಕಾಂಕ್ರೀಟ್ ಮಾಡ್ತೀರ, ಸುಮಾರು 30 ವರ್ಷಗಳ. ಯಾವ ರಸ್ತೆ? ಕುರುಡುಮಲೆ ಗ್ರಾಮದಲ್ಲಿರುವಂತ ರಸ್ತೆ ಅಲ್ಲಕ್ಕೆ ಹೋಗೋದಲ್ಲ. ಅಲ್ಲ, ನನಗೆ ಲಾಸ್ಟ್ ವರ್ಷ ಮೊನ್ನೆ ಮಾತು ಕೊಟ್ಟಿದ್ದೀನಿ, ನನಗೆ ಹೇಳಿದ್ದೆ ಮೊನ್ನೆ ನೀವು ಎಲ್ಲಿ ಇಲ್ಲಿ ನೆಕ್ಸ್ಟ್ ರಥೋತ್ಸವ ಒಳಗಡೆ ಎಲ್ಲೆಲ್ಲಿ ರಥ ಹೋಗುತ್ತೋ ಎಲ್ಲಾ ಕಡೆ ಸಿಮೆಂಟ್ ಹೊಡಕ್ಸ್ಕೊಂಡು